subscribe now and press the bell icon. Never miss an update. Manipal kitchen grahakarige swagata. Ivattu nanu nimge kadle bele holige puran puli hege madodu anta heltine. Adakke neevu 1 cup bele na 2 cup neeralli 1 taasu nensidbeku. Adu nodi nensithidhe eshtu neer iruttho ashte jaasti hakbidi cooker hakkondu meduvagi ಮೆದು ಆಗೋ ತನಕ ಬೇಯಿಸ್ಕೊಳ್ಳಿ ಒಂದು 10-12 ಮಿನಿಟ್ಸು. ಈಗ ನೋಡಿ ಅದು ಎಷ್ಟು ಚೆನ್ನಾಗಿ ಬೆಂದಿದೆ ತೋರಿಸ್ತಾ ಇದ್ದೀನಿ ನೋಡಿ. ಒಂಚೂರು ನೀರು ಉಳಿಲಿಲ್ಲ, ಅದನ್ನು ಒಂದು ಪ್ಯಾನಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಪ್ಯಾನ್ ಯಾವತ್ತೂ ಲೋ ಫ್ಲೇಮಲ್ಲೇ ಹಿಡಿ ಇದನ್ನು, ಯಾಕಂದರೆ ಬೆಲ್ಲ ಮತ್ತು ಅದು ಹಾಕಿದ್ಮೇಲೆ ತಳ ಎಲ್ಲ ಹಿಡಿಬಾರ್ದು. ಈಗ ನೋಡಿ ಅದನ್ನು ಮ್ಯಾಶರಿಂದ ಮ್ಯಾಶ್ ಮಾಡ್ಕೊಳ್ಳಿ ಚೆನ್ನಾಗಿ. ಬೇಳೆ ಎಲ್ಲ ಅಕಸ್ಮಾತ್ ಇದ್ದರೆ ಎಲ್ಲ ಮ್ಯಾಶಾಗಿ ಹೋಗ್ಬಿಡಲಿ. ಈಗ ಅದಕ್ಕೆ ಒಂದಕ್ಕೊಂದು ಕಪ್ ಬೆಲ್ಲ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕಂಬೈನ್ ಆಗೋತಕ್ಕ ನೋಡಿ, ಈಗ ಬೆಲ್ಲ ಎಲ್ಲ ಕರಗ್ಬಿಡ್ತೀವಿ ನೋಡಿದ್ರೆ ಅದ್ರ ಜೊತೆ ಕಂಬೈನ್ ಆಗಿ ಬಂದ್ಬಿಡ್ತೀವಿ. ಇವಾಗ ಅದು ಒಂದು ದೊಡ್ಡ ಮುದ್ದೆ ಆದಾಗೆ ಆಗಬೇಕು, ಗಟ್ಟಿ ಆಗ್ಬಿಟ್ಟು. ಇವಾಗ ನೋಡಿ ಆಯಿತು ನೋಡಿ, ಹೀಗಾದರೆ ಮಾತ್ರ ನಿಮಗೆ ಚೆನ್ನಾಗಿ ಆಗೋದು. ಈಗ ಅದಕ್ಕೆ ನೀವು 1/4 ಟೀಸ್ಪೂನು ಜಾಯಿಕಾಯಿ ಪುಡಿ ಮತ್ತು 1 ಟೀಸ್ಪೂನು ನಮ್ಮದು ಕಾರ್ಡಮಮ್ ಪೌಡ್ರ್ ಹಾಕ್ಕೊಳ್ಳಿ. ಮತ್ತು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎರಡನ್ನು ಆ ಪೌಡ್ರನ್ನ. ಇವಾಗ ನೋಡಿ ಅದನ್ನು ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳಿ, ಇದನ್ನು ಸ್ಟಫಿಂಗನ್ನು ಮಿಕ್ಸಿಗೆ ಹಾಕ್ಕೊಳ್ಳಿ ಮಿಕ್ಸ್ನ. ಈಗ ಅದನ್ನು ಪಲ್ಸ್ ಬಟನ್ ಇರುತ್ತಲ್ಲ ಅದರಲ್ಲಿ ಗ್ರೈಂಡ್ ಮಾಡಿ, ಯಾಕಂದರೆ ಇಲ್ಲದಿದ್ದರೆ ಮಿಕ್ಸಿ ಹಾಳಾಗೋಗ್ಬಿಡುತ್ತೆ, ನೀರು ಹಾಕಲ್ವಲ್ಲ. ಅದನ್ನು ಪರ್ಫೆಕ್ಟಾಗಿ ಗ್ರೈಂಡ್ ಆಗಿದೆ. ಈಗ ಲಿಂಬೆಹಣ್ಣಿನ ಸೈಜ್ದು ಬಾಲ್ಸ್ ಮಾಡ್ಕೊಳ್ಳಿ ನೋಡಿ, ಎಷ್ಟು ಚೆನ್ನಾಗಿ ಮಾಡೋಕೆ ಬರುತ್ತೆ. ಯಾಕಂದರೆ ಬೇಳೆನೂ ಇದು ಚೆನ್ನಾಗಿ ಬೆಂದು ಕಂಬೈನ್ ಆಗಿಬಿಟ್ಟಿದೆ. ಈಗ ಅದನ್ನು ನೋಡಿ ಪ್ಲೇಟಲ್ಲಿ ಇಡೋದು ತೋರಿಸ್ತಾ ಇದ್ದೀನಿ. 1 ಕಪ್ಪಿಗೆ ಸಾಧಾರಣ 12-15 ಡಿಪೆಂಡ್ಸ್ ಅಷ್ಟೇ ಆಗೋದು. ಈಗ ಅದಕ್ಕೆ 2/3 ಕಪ್ಪು ವೀಟ್ ಆಟ ಹಾಕಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಒಂದು ಬೌಲ್ಗೆ. ಮತ್ತು ಟರ್ಮರಿ ಅಂದರೆ ಅರಿಶಿನ ಪುಡಿ ಹಾಕ್ಕೊಳ್ಳಿ, ಅದನ್ನು ಮೂರನ್ನೂ ಕಂಬೈನ್ ಮಾಡ್ಕೊಳ್ಳಿ ಚೆನ್ನಾಗಿ. ಮತ್ತು ಇವಾಗ ಅದಕ್ಕೆ ನೀರು ಹಾಕ್ಕೊಳ್ಳಿ, ನೀರು ಮೆತ್ತಗೆ ಹಾಕ್ಕೊಳ್ಳಿ, ಚೂರು ಹಾಕ್ಕೊಳ್ಳಿ. ಅಂದರೆ ನೀವು ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಮೆದು ಸ್ವಲ್ಪ ಕೈಗೆಲ್ಲ ತಾಗಬೇಕು, ಒಂಥರ ಸ್ಟಿಕ್ಕಿ ಸ್ಟಿಕ್ಕಿ ಆಗಬೇಕು. ಹಾಗೆ ಮಾಡ್ಕೋಬೇಕು ಹಿಟ್ಟನ್ನ ನೋಡಿ, ಇವಾಗ ಹೆಂಗಾಗಿದೆ ಅಷ್ಟು ಹಾಕೋಬೇಕು ನೀವು ನೀರನ್ನ ನೋಡಿ. ಇವಾಗ ಸ್ಟಿಕ್ಕಿ ಸ್ಟಿಕ್ಕಿ ಆಗಿದೆ. ಇವಾಗ ಅದಕ್ಕೆ 2 ಚಮಚ ಎಣ್ಣೆ ಹಾಕಿಬಿಟ್ಟು 1 ತಾಸು ರೆಸ್ಟ್ ಮಾಡೋಕ್ಕೆ ಇಟ್ಬಿಡಿ ನೋಡಿ. ಸ್ವಲ್ಪ ಹಿಟ್ಟು ಕಲಿಸಿದ್ದೀನಿ ನಾನು. 1 ಕಪ್ಪು ಬೇಳೆಗೆ 2/3 ಕಪ್ ಈ ಟಾಟಾ ಕಲಿಸಿದ್ದೀನಿ ಅಷ್ಟೇ. 1 ಕಪ್ಪು ಕಲಿಸ್ತಿಲ್ಲ, 1/4 ಕಪ್ಪು ಕಲಿಸ್ತಿಲ್ಲ, ಅದಕ್ಕಿಂತ ಕಮ್ಮಿ ಕಲಿಸಿದ್ದೀನಿ ನೋಡಿ. ಈಗ ನೋಡಿ ಆಟ ಚೆನ್ನಾಗಿ ಇದಾಗಿದೆ, ಅದು ಸೇರಿ ಬಂದುಬಿಟ್ಟಿದೆ, ತುಂಬ ಚೆನ್ನಾಗಿ ಇಲಾಸ್ಟಿಕ್ ಆಗಿಬಿಟ್ಟಿದೆ. ಈಗ ನೋಡಿ ಒಂದು ಚಿಕ್ಕದು ನೆಲ್ಲಿಕಾಯಿ ಸೈಜಷ್ಟು ಆಮ್ಲ ಸೈಜಷ್ಟು ಇದು ತೆಗೆದುಬಿಟ್ಟು ಅದನ್ನು ಕೈ ಇದ್ರ ಮೇಲೆ ಪಾಮ್ ಮೇಲೆ ಇದು ಅಗಲ ಮಾಡ್ಕೊಳ್ಳಿ, ಫ್ಲ್ಯಾಟ್ ಮಾಡ್ಕೊಳ್ಳಿ. ಮತ್ತು ಅದರಲ್ಲಿ ಆ ಸ್ಟಫಿಂಗ್ ಇಡಿ, ಬಾಲ್ ಮಾಡಿಟ್ಟಿರೋದನ್ನು ಚೆನ್ನಾಗಿ ಮಾಡ್ಕೊಂಡು ಕಾರ್ನರ್ಸ್ ಎಲ್ಲ ಹತ್ತಿರ ತಂದು ಕ್ಲೋಸ್ ಮಾಡ್ಕೊಳ್ಳಿ. ಅದನ್ನು ಇವಾಗ ಗೋಧಿ ಹಿಟ್ಟಿನಲ್ಲಿ ಡಸ್ಟ್ ಮಾಡಿಕೊಂಡು ಜಂಟ್ಲಾಗಿ ಪ್ಲಾಸ್ಟಿಕ್ ಪೇಪರ್ ಮೇಲೆ ನೀವು ರೋಲ್ ಮಾಡಬೇಕಾಗತ್ತೆ. ಇವಾಗ ನೋಡಿ ಅದನ್ನು ಚೆನ್ನಾಗಾಗಿದೆ ನೋಡಿ, ಅಲ್ಲೇ ಕೈ ಮೇಲೂ ಮಾಡಿಕೊಂಡ್ರು ಆಗುತ್ತೆ. ಈಗ ಅದನ್ನು ನೋಡಿ ಡಸ್ಟ್ ಮಾಡಿಕೊಂಡು ಪ್ಲಾಸ್ಟಿಕ್ ಇರುತ್ತಲ್ಲ ದಪ್ಪ ಪ್ಲಾಸ್ಟಿಕ್ ಅದ್ರ ಮೇಲೆ ಚೆನ್ನಾಗಿ ರೋಲ್ ಮಾಡ್ಕೊಂಡು ಜಂಟ್ಲಾಗಿ ರೋಲ್ ಮಾಡಿ. ತುಂಬ ಫಾಸ್ಟಾಗಿ ದೊಡ್ಡ ಇದಾಗಿ ಗಟ್ಟಿಯಾಗಿ ರೋಲ್ ಮಾಡೋಕ್ಕೆ ಹೋಗಬೇಡಿ, ಇದು ಹೆಂಗೂ ಮೆದು ಹಿಟ್ಟಲ್ವಾ, ಆರಾಮಾಗುತ್ತೆ ನೋಡಿ. 6-8-9 ಇಂಚಸ್ ಡಯಾಮೀಟ್ರ್ ಬರುವಷ್ಟು ದೊಡ್ಡ ಡಿಸ್ಕ್, ಅಷ್ಟು ದೊಡ್ಡ ಚಪಾತಿ ಮಾಡ್ಕೊಳ್ಳಿ ನೋಡಿ. ನಾವು ಇವಾಗ ತವಾ ಕಾದಿದೆ, ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಅದರಲ್ಲಿ ನಾನ್ಸ್ಟಿಕ್ ತವದ ಮೇಲೆ ಹಾಕಿದ್ದೀನಿ. ಇವಾಗ ನೋಡಿ ಇದು ಗೊತ್ತಾಯ್ತು ನಿಮಗೆ ಆಯಿತು ಅಂತಂದ್ಬಿಟ್ಟು ನೋಡಿ, ಇವಾಗ ಎಷ್ಟು ಚೆನ್ನಾಗಿ ತೆಗಿಯೋಕೆ ಬರುತ್ತೆ ನೋಡಿ. ಬ್ರೌನ್ ಡಾಟ್ಸ್ ಬಂದುಬಿಟ್ಟಿದೆ ಎಲ್ಲದಕ್ಕೂ. ಒಂದೇ ಸತಿ ಫ್ಲಿಪ್ ಮಾಡೋದು, 2ನೇ ಸತಿ ಮಾಡಬೇಕಂತಿಲ್ಲ, ಅಷ್ಟು ಚೆನ್ನಾಗಾಗ್ಬಿಡುತ್ತೆ. ಇವಾಗ ಇದನ್ನು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿರೋ ಇದು ಪೋಳಿ ರೆಡಿಯಾಗಿದೆ. ಇದನ್ನು ನೀವು ಹಾಲಿನ ಜೊತೆನೂ ಹಾಲಿನಲ್ಲಿ ಹಾಕ್ಕೊಂಡು ಸವಿಬೋದು, ತುಪ್ಪ ಸಕ್ಕರೆ ಹಾಕ್ಕೊಂಡು ಸವಿಬೋದು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ. ನನ್ನ ಚಾನಲ್ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ. ಬಾಯ್.